ನಮಸ್ಕಾರ ವೀಕ್ಷಕರೇ, ವಿ ನ್ಯೂಸ್ ನೇಷನ್ ಕನ್ನಡಕ್ಕೆ ಸ್ವಾಗತ. ನಾನು ಶುಭ ಹತ್ತಳ್ಳಿ. ಯೂತ್ ಫಾರ್ ಸೇವಾ. ವಿಜಯಪುರದಲ್ಲಿಂದು ಯೂತ್ ಫಾರ್ ಸೇವಾ ಎಂಬ ಸಂಘಟನೆಯ ಮೂಲಕ ಬಡ ವಿದ್ಯಾರ್ಥಿಗಳಿಗೆ ನೋಟ್ಬುಕ್, ಪೆನ್, ಪೆನ್ಸಿಲ್, ಜಾಮಿಟ್ರಿ ಬಾಕ್ಸ್ಗಳನ್ನು ವಿತರಿಸಲಾಯಿತು. ಯೂತ್ ಫಾರ್ ಸೇವಾ ಎಂದರೇನೆ? ಯುವಕರು ಸೇವಾ ಕಾರ್ಯಗಳಲ್ಲಿ ತೊಡಗುವುದು ಎಂದರ್ಥ. ವಿದ್ಯಾರ್ಥಿಗಳು ಉಪಯೋಗಿಸಿದ ನೋಟ್ ಪುಸ್ತಕದ ಉಳಿದ ಹಾಳೆಗಳನ್ನು ಕಲೆ ಹಾಕಿ ಒಂದು ಹೊಸ ಪುಸ್ತಕವನ್ನು ಮಾಡಿ ಅದನ್ನು ಪುನಃ ಬಳಕೆಗೆ ಯೋಗ್ಯ ಮಾಡಿ ನೀಡಿದರು. ಇನ್ನು ಪೆನ್ಸಿಲ್ಗಳನ್ನು ಕೂಡ ಇದೇ ರೀತಿಯಲ್ಲಿ ತಯಾರಿಸಿದ್ದು ವಿಶೇಷವಾಗಿತ್ತು. ಹೀಗೆ ಕಸದಿಂದ ರಸವನ್ನ ತಯಾರಿಸಲಾಗುತ್ತಿದೆ. ಇಂತಹ ಪುಸ್ತಕ, ಪೆನ್ಸಿಲ್, ಪೆನ್, ಬ್ಯಾಗ್ಗಳನ್ನ ವಿಜಯಪುರದ ಹೊರವಲಯದ ತೊರವಿ ಆಶ್ರಯ ಕಾಲೋನಿ ಶಾಂತಿನಗರದ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಓದುತ್ತಿರುವ 1ರಿಂದ 7ನೇ ತರಗತಿಯ ವಿದ್ಯಾರ್ಥಿಗಳಿಗೆ ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ಯೂತ್ ಫಾರ್ ಸೇವಾ ಸಂಘದ ಸದಸ್ಯರು ಹಾಗೂ ಶಾಲೆಯ ಸಿಬ್ಬಂದಿ ವರ್ಗ ಉಪಸ್ಥಿತರಿದ್ದರು. ನಮ್ದು ಮಾಡೋಣ. ಈ ಬ್ಯಾಗ್ ತಗೊಂಡ್ ಚೀಲ ತಗೊಂಡ್ ಬರ್ಬೇಡ. ಈ ಬ್ಯಾಗ್ ಹಾಕೊಂಡ್ಬಿಡ್ತೀನಲ್ಲ. ಸಣ್ಣ ಸಣ್ಣ ಮಕ್ಕಳಿಗೆ ದೊಡ್ಡ ದೊಡ್ಡ ಸರ್ ಬಂದ್ ಕೊಡ್ರಿ ಫಸ್ಟ್ ನಮಗರ್ ಸರಿ ಕೊಡ್ರಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಬಿ ನ್ಯೂಸ್ ನೇಷನ್ ಕನ್ನಡ. ಬಿ ನ್ಯೂಸ್ ನೇಷನ್ ಕನ್ನಡ ಲೇಟೆಸ್ಟ್ ನ್ಯೂಸ್ ಗಳನ್ನು ನಿಮ್ಮ ಮೊಬೈಲ್ ನಲ್ಲಿ ನೋಡಲು ಯೂಟ್ಯೂಬ್ ನಲ್ಲಿ ಬಿ ನ್ಯೂಸ್ ನೇಷನ್ ಕನ್ನಡ ಎಂದು ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡುವುದರ ಮೂಲಕ ಲೇಟೆಸ್ಟ್ ನ್ಯೂಸ್ ಗಳನ್ನು ನೋಡಬಹುದು.